ಇದು ಮೆಟಗಳ್ಳಿ. ಇಲ್ಲೊಂದು 40x50 ಡೈಮೆನ್ಷನ್ದು ಒಂದು ಮನೆ ಇದೆ, ಓಲ್ಡ್ ಮನೆ. ಇದು ಸೇಲ್ ಮಾಡ್ತಾಯಿದ್ದಾರೆ. 40 ಅಡಿ ಅಗಲ ರೋಡ್ ನೋಡಿ, ಲೊಕೇಶನ್ ಈ ಥರ ಇದೆ. ಇದು ರೋಡ್ಗೆ 50 ಬರ್ತದೆ, ಡೆಪ್ತ್ 40. 2000 ಸ್ಕ್ವೇರ್ ಫೀಟ್ ಮನೆ ಇದು. 20 ವರ್ಷಕ್ಕಿಂತ ಜಾಸ್ತಿ ಇದೆ ಮನೆ. ಇದು ಮನೆ ಲೆಕ್ಕಾಚಾರ ಏನಿಲ್ಲ, ಆ ಸೈಟ್ ಲೆಕ್ಕಾಚಾರನೇ. ಇದು ಕ್ಲಿಯರ್ ಟೈಟಲ್ ಇದೆ. ಯಾರಾದರೂ ಅಣ್ಣ ತಮ್ಮದಿರು ರಿಲೇಟಿವ್ಸ್ ಯಾರಾದರೂ ಯಾರೋ ಇದ್ದರೆ ಬೈಫರ್ಗೇಷನ್ ಮಾಡಿ ಎರಡು ಡಿವೈಡ್ ಬೇಕಾದ್ರೂ ಮಾಡ್ಕೋಬೋದು, ಯಾಕಂದರೆ ರೋಡ್ಗೆ 50 ಇರೋದು. ರೋಡ್ಗೆ 50 ಇದೆ, ಡೆಪ್ತ್ 40. ಸುತ್ತ ನೋಡಿ ಈ ಥರ ಲೊಕೇಶನ್ ಇದೆ. ಈಗ ತಗೊಂಡು ಡೆಮಾಲಿಶ್ ಮಾಡೋ ತಂಗ ಇರಬೇಕು ಅಂದ್ರೂ ಇರ್ಬೋದು. ನೀಟಾಗಿ ಇಟ್ಕೊಂಡಿದ್ದಾರೆ ಮನೆ ನೋಡಿ. ಇದು ವರಾಂಡ, ಪರವಾಗಿಲ್ಲ ಬಿಡಿ. ಇದೊಂದು ಬೆಡ್ರೂಮ್, ಇದೊಂದು ಬೆಡ್ರೂಮ್, ಒಳಗಡೆ ದೊಡ್ಡದಾಗಿದೆ ಪೂಜಾ ರೂಮ್. ಇಲ್ಲ ಬೆಡ್ರೂಮ್ ಅಷ್ಟೇ ಬೇಡ ಅಂತ ಬೇಡ. ಇದು ಲಿವಿಂಗ್, ಇದು ಪೂಜಾ ರೂಮ್. ನೋಡಿ ಇದೊಂದು ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ. ಇದೊಂದು ಬೆಡ್ರೂಮು, ಅದು ಕಿಚನ್. ಇದು ಕಿಚನ್ ನೋಡಿ, ಇದೊಂದು ಕಿಚನ್. ನೋಡಿ ಇದೊಂದು ಪೂಜಾ ರೂಮ್, ಅಲ್ಲಿ ನಲ್ಲಿ ಇಲ್ಲಿ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ವಿ. ಇದರದ್ದು ಫೇಸಿಂಗ್ ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿದೆ. ಕಿಚನ್ ಎರಡೂ ಇದೆ, ಕಮೋಡು ಇದೆ, ಇದು ನೋಡಿ ಕಾಮನ್ ಬಾತ್ರೂಮ್. ಯುಟಿಲಿಟಿ ಕಾಮನ್ ಟಾಯ್ಲೆಟ್ ನೋಡಿ. ನಾನು ಇದು ವಿಡಿಯೋ ಸರಿಯಾಗಿ ತಗೊಂಡಿಲ್ಲ. ಏನಕ್ಕೆ ಅಂತಂದರೆ ಇದು ಮನೆ ಲೆಕ್ಕಾಚಾರಲ್ಲಿ ತೋರಿಸ್ತಾ ಇರೋದು, ಬರೀ ಸೈಟ್ ಲೆಕ್ಕಾಚಾರಕ್ಕೆ ತೋರಿಸ್ತಾ ಇರೋದು, ಹಳೆ ಮನೆ. ಸೊ ಅದಕ್ಕೆ ಕರೆಕ್ಟಾಗಿ ತೊಗೊಂಡಿಲ್ಲ ನಾನು. ಈ ಸೈಟ್ ಲೆಕ್ಕಾಚಾರಕ್ಕೆ ಇರೋದು ಅಡ್ಡ ಸೈಟ್. ಇದು 50x40, ರೋಡ್ಗೆ 50 ಅಗಲ ಇದೆ, ಡೆಪ್ತ್ 40. ಇದು RCC ಮನೆ, ಇದು ಭಾಳ ಹಳೆ ಮನೆ. ಇದು ಇದೊಂದು 35 ವರ್ಷ ಹಳೆ ಮನೆ. ಇದು ನೋಡಿ, ತೆಂಗಿನ ಮರನೂ ಇದೆ, ಎರಡಿದೆ ನೋಡಿ, ಎರಡಿದೆ. ಇದರದ್ದು ಬೆಲೆ 1 ಕೋಟಿ ನೆಗೋಷಿಯಬಲ್.